ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕಟಕರಾಶಿಯವರಿಗೆ 2024 ಗುರುಬಲ ಯಾವ ರೀತಿಯಾಗಿದೆ, 1ನೇ ತಾರೀಕು 5ನೇ ತಿಂಗಳು 2024 ಮಧ್ಯಾಹ್ನ 1:50ಕ್ಕೆ ಬದಲಾವಣೆ ಆಗ್ತಾ ಇರತಕ್ಕಂತಹ ಗುರು ಯಾವ ರೀತಿಯಾದಂತಹ ಶುಭ ಫಲಗಳನ್ನು ಅಥವಾ ಅಶುಭದ ಫಲಗಳನ್ನು ಕರ್ಕಾಟಕ ರಾಶಿಯವರಿಗೆ ಕರುಣಿಸಬಹುದು ಅನ್ನೋದನ್ನು ಗಮನಿಸೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ತುಂಬ ಒಳ್ಳೊಳ್ಳೆ ಮಾಹಿತಿಗಳು ಇರತಕ್ಕಂತಹ ವಿಡಿಯೋಗಳು ನಿಮಗೆ ಮುಂದೆ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಂಡಿರೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, 2024 May 1 1:50 ಬದಲಾವಣೆ ಆಗ್ತಾ ಇದೆ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ. ಕಟಕ ರಾಶಿಯವರ ಕಣ್ಣೀರಿಗೆ ಕೊನೆ ಅಂತಾನೆ ಹೇಳಬಹುದು. ಎಷ್ಟು ಹಿಂಸೆ, ಎಷ್ಟು ಯಾತನೆ, ಬದುಕಿನಲ್ಲಿ ಅದೆಷ್ಟು ನೋವುಗಳನ್ನು ಉಂಡಂತಹವರು ಗೊತ್ತಿಲ್ಲ ಕಟಕ ರಾಶಿಯವರು. ರಕ್ತ ಒಂದು ಬರಬಾಕಿ ಇತ್ತು, ಹಲವು ಜನರಿಗೆ ಅದು ಬಂದಾಯ್ತು ಬದುಕೊಳಗೆ. ಕಣ್ಣಲ್ಲಿ ನೀರು ಯಾವ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಬರ್ತಿತ್ತು ಅಂತ ಹೇಳಿದ್ರೆ, ಕೂತರೆ ತಪ್ಪು, ನಿಂತರೆ ತಪ್ಪು, ಮಲಗಿದ್ರೆ ತಪ್ಪು, ನಿಂತರೆ ತಪ್ಪು, ಊಟ ಮಾಡಿದ್ರು ತಪ್ಪು, ಎಲ್ಲ ಕಡೆ ತಪ್ಪು, ಅಪವಾದಗಳು, ಅಪನಿಂದನೆಗಳು, ಅಪಕೀರ್ತಿಗಳು, ಅಪಪ್ರತಿಷ್ಠೆಗಳು, ಬರೀ ಕೆಟ್ಟದ್ದನ್ನೇ ನೋಡ್ಕೊಂಡು ಬಂದಿದ್ರು. ಅಂತಹ ಕೆಟ್ಟ 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 ಸಂದರ್ಭಗಳು ಮುಕ್ತಾಯ. ಗುರು ನಿಮ್ಮ ರಾಶಿಯಿಂದ 11ನೇ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆ 11ನೇ ರಾಶಿಗೆ ಪ್ರವೇಶ ಮಾಡಿ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾ ಇದ್ದ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಬದುಕಿನಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಒಳ್ಳೆ ರೀತಿಯಾದಂತಹ ಏಳಿಗೆಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗೂ ನೋವಿನಿಂದ ಆಚೆ ಬರ್ತೀರಿ. ಸಹೋದರ ಸಹೋದರಿಯರ ನಡುವೆ ಇದ್ದಂತಹ ವೈಮನಸ್ಯಗಳು ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಕಂಡು ಬರುತ್ತೆ. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಬಹಳ ಒಳ್ಳೆಯ ವಾತಾವರಣ ಇರತಕ್ಕಂತಹದ್ದು ಈ ಒಂದು ಸಂದರ್ಭದಲ್ಲಿ ಆಗತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಹೋಟೆಲ್ ಇಂಡಸ್ಟ್ರಿಯನ್ನು ನಡೆಸುವಂಥವರಾಗಲಿ, ಸ್ಕೂಲ್ಗಳನ್ನು, ಕಾಲೇಜ್ಗಳನ್ನು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಟ್ಯುಟೋರಿಯಲ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಇವರೆಲ್ಲರಿಗೂ ಸಹ ಬಹಳ ಒಳ್ಳೆಯ ವಾತಾವರಣ ಇರತಕ್ಕಂತಹದ್ದು ಈ ಒಂದು ಕಟಕ ರಾಶಿಯವರಿಗೆ ಇದೆ. ಗುರುಬಲ ಅಂತಂದರೆ ಬೇರೆ ಅಲ್ಲ, ದೈವಬಲ ಬೇರೆ ಅಲ್ಲ. ದೈವ ಬಲ ಕಡಿಮೆ ಆದರೂ ಕಷ್ಟ, ಅದೇ ರೀತಿಯ ಗುರುಬಲ ಇಲ್ಲದೇ ಇದ್ದರೂ ಕಷ್ಟ. ಅಂತಹ ಗುರುಬಲ ಇಲ್ಲದ ವಾತಾವರಣವನ್ನು ನೀವು ಅನುಭವಿಸಿ ತುಂಬ ಹಿಂಸೆ ಪಟ್ಟಿದ್ದೀರಿ. ಆದರೆ ಈಗ ಮತ್ತೆ ಗುರುಬಲ ಯೋಗ ನಿಮಗೆ 2024 ಬರ್ತಾ ಇದೆ. ಈ ಒಂದು ಕರ್ಕಾಟಕ ರಾಶಿಯವರಿಗೆ, ಹೂ ಬೆಳೆಗಾರರಿಗೆ, ತರಕಾರಿ ಬೆಳೆಗಾರರಿಗೆ, ಹಣ್ಣಿನ ಬೆಳೆಗಾರರಿಗೆ, ಧಾನ್ಯಗಳ ಅದರಲ್ಲೂ ದ್ವಿದಳ ಧಾನ್ಯದ ಬೆಳೆಗಾರರಿಗೆ ಬಹಳ ಲಾಭಗಳು ಬರ್ತಕ್ಕಂಥದ್ದು. ಬದುಕಿನಲ್ಲಿ ವೈಭೋಗಗಳು, ಕೆಲಸ ಇಲ್ಲದೇ ಇದ್ದಂಥವರಿಗೆ ಕೆಲಸಗಳು ಸಿಗ್ತಾ ಹೋಗುತ್ತೆ, ಕೆಲಸದ ಪ್ರಾಪ್ತಿ ಯೋಗ ಇರ್ತಕ್ಕಂಥದ್ದು. ಅಂತಹ ಶುಭವಾದಂತಹ ಒಂದು ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಈ ಒಂದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ರೀತಿಯಾದ ವಾತಾವರಣ ಇರತಕ್ಕಂಥದ್ದು ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಬದುಕಿನಲ್ಲಿ ಏನೋ ನಿರೀಕ್ಷೆಗಳೇ ಇಲ್ಲದೆ ಹೋಗಿತ್ತಲ್ಲ, ಆ ನಿರೀಕ್ಷೆಗಳನ್ನು ನೀವು ಮತ್ತೆ ಹುಟ್ಟಿಸ್ಕೊಳ್ಬಹುದು. ಕಮರಿ ಹೋಗಿದ್ದ ನಿಮ್ಮ ಬದುಕಿನ ಕನಸುಗಳು ಮತ್ತೆ ಚಿಗುರುವ ಕಾಲ. ಭಗವಂತ ಗುರುಬಲ ಅನ್ನುವಂತಹ ನೀರನ್ನು ನಿಮ್ಮ ಜೀವನಕ್ಕೆ ಸಿಂಪಡಿಸ್ತಾ ಇದ್ದಾನೆ. ಒಳ್ಳೆ ರೀತಿಯಾದಂಥ ಯೋಗ ಫಲಗಳನ್ನು ಅನುಭವಿಸ್ತೀರಿ, ಶುಭವಾದ ವಾತಾವರಣಗಳಿದ್ದಾವೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವರಿಗೆ, ಈ ಕಬ್ಬಿಣ ಉಕ್ಕು ಧಾತುಗಳ ವ್ಯಾಪಾರಸ್ಥರಿಗೆ ಬಹಳ ಲಾಭಗಳಿದ್ದಾವೆ. ಗಾರ್ಮೆಂಟ್ಸನ್ನು ನಡೆಸ್ತಕ್ಕಂಥವ್ರಿಗೆ, ರೇಷ್ಮೆ ಮತ್ತು ರೇಷ್ಮೆ ಉತ್ಪನ್ನಗಳ ಮಾರಾಟಗಾರರಿಗೆ ಬಹಳ ಶುಭವಾದ ವಾತಾವರಣ ಇದೆ. ನಿಮ್ಮ ಬದುಕಿನಲ್ಲಿ ಬಹಳಷ್ಟು ಏಳಿಗೆಯನ್ನು ನೋಡತಕ್ಕಂತಹ ಒಂದು ಸುಸಂದರ್ಭ ಈ ಒಂದು
ಗುರುಬಲ ಬಂದ ನಂತರದಲ್ಲಿ ನಿಮ್ಮ ಬದುಕಿನಲ್ಲಿ ಏಳಿಗೆಗಳು, ಈಗಾಗಲೇ ಹಲವು ಗ್ರಹದ ಬಲಾನುಬಲಗಳು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಬಂದಿದೆ. ಈ ಮಾಸ ಭವಿಷ್ಯದಲ್ಲೂ ಅದನ್ನು ನಾವು ತಿಳಿಸ್ತಾ ಬರ್ತಾ ಇದ್ದೇವೆ. ಈಗ ಗುರುಬಲವು ಸಹ ಬರ್ತಕ್ಕಂತಹ ಸುಸಂದರ್ಭ. ಅಂತಹ ಸಂದರ್ಭದಲ್ಲಿ ನಿಮಗೆ ಎಷ್ಟು ಒಳ್ಳೆಯ ವಾತಾವರಣ ಉಂಟಾಗತ್ತೆ ಅಂದರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಒಳ್ಳೆಯ ವಾತಾವರಣ ಉಂಟಾಗುತ್ತೆ. ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ, ಒಂದ್ಸಲ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳಿ. ಜಾತಕದಲ್ಲಿ ಗುರುವಿನ ಸ್ಥಾನಮಾನಗಳನ್ನು ತಿಳ್ಕೊಂಡು ಅಷ್ಟಕ ವರ್ಗದಲ್ಲಿ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಎಷ್ಟು ಬಿಂದುಗಳನ್ನು ಹೊಂದಿದ್ದಾನೆ. ಮಿನಿಮಮ್ 4 ಬಿಂದುಗಳಿದ್ದರೆ ಇನ್ನಷ್ಟು ಶುಭ ಫಲಗಳು, ಅದಕ್ಕಿಂತ ಹೆಚ್ಚಿದ್ರೆ ಇನ್ನಷ್ಟು ಜಾಸ್ತಿ ಶುಭ ಫಲಗಳು, ಅದಕ್ಕಿಂತ ಕಡಿಮೆ ಇದ್ರೇ ಸ್ವಲ್ಪ ಕೆಡುಕಿನ ವಾತಾವರಣ ಉಂಟಾಗ್ತಕ್ಕಂತಹದ್ದು. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಮುಂದಿನ ಜೀವನದ ಒಂದು ಬಲಾನುಬಲಗಳನ್ನು, ದೃಷ್ಟಿಗಳನ್ನು ನೋಡ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತಂದರೆ ನೋಡಿ, ಕರ್ಕಾಟಕ ರಾಶಿಯವ್ರಿಗೆ ಮೊದಲೇ ಶತ್ರು ಕಾಟ ಜಾಸ್ತಿ. ಗುಪ್ತ ಶತ್ರುಗಳು, ಹಿತಶತ್ರುಗಳು, ಜೊತೆಗೆ ಇದ್ದು ಮೋಸ ಮಾಡ್ತಕ್ಕಂಥವರು, ನಂಬಿಕೆ ದ್ರೋಹಿಗಳು ನಿಮ್ಮ ಸುತ್ತಲೇ ಇರ್ತಾರೆ. ಕರ್ಕಾಟಕ ರಾಶಿಯವರು ತುಂಬ ಜಾಗೃತಿಯಾಗಿರಬೇಕು. ಇನ್ನು ಈ ಒಂದು ಗುರುಬಲ ಬಂದ ನಂತರದಲ್ಲಿ ನಿಮ್ಮ ಮೇಲೆ ಇನ್ನಷ್ಟು ದೃಷ್ಟಿದೋಷಗಳು ಬೇರೆ ಉಂಟಾಗುತ್ತೆ. ಚೆನ್ನಾಗಿ ಆಗೋಕ್ಕೆ ಶುರುವಾಗ್ತಿರಲ್ಲ, ಇವಾಗ ಇನ್ನಷ್ಟು ದೃಷ್ಟಿದೋಷಗಳು ನಿಮ್ಮ ಮೇಲೆ ಪ್ರಭಾವಗಳಾಗುತ್ತವೆ. ಏನೂ ಇಲ್ಲದೆ ಇರೋನು ಇದಾಗಿ ಚೆನ್ನಾಗಿ ಆಗ್ತಾ ಇದ್ದಾನಲ್ಲ, ನಮ್ಮ ಕಣ್ಣು ಮುಂದೆ ಇದ್ದವನು, ಅಯ್ಯೋ ಏನು ಇರಲಿಲ್ಲ ಅವ್ನಿಗೆ, ಇವಾಗ ನೋಡಿ ಹಿಂಗಾಗ್ತಿದ್ದಾನೆ, ಅವಳು ನೋಡಪ್ಪ, ಈ ರೀತಿ ಹೊಟ್ಟೆ ಉರಿಗಳೆಲ್ಲ ಶುರುವಾಗುತ್ತೆ. ಹಾಗಾಗಿ 8ನೇ ತಾರೀಕು 5ನೇ ತಿಂಗಳು 2024ನೇ ತಾರೀಕು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂತಹ ಒಂದು ಮಹಾಪೂಜೆಯು, ಮಹಾಹೋಮವು ಆಗ್ತಾ ಇದೆ. ಅದೇ ಶ್ರೀ ಲಲಿತಾ ಹೋಮ. ನಿಮ್ಮ ಬದುಕಿನ ಎಲ್ಲ ಜಂಜಾಟಗಳಿಗೂ, ಎಲ್ಲ ಸಂಕಷ್ಟಗಳಿಗೂ ಉತ್ತರ ಕೊಡ್ತಕ್ಕಂತಹ ಏಕೈಕ ಪರಿಹಾರದ ಮಾರ್ಗವೇ ಈ ಲಲಿತಾ ಹೋಮ. ಅಂದು ಬೃಹಸ್ಪತಿ ಆಚಾರ್ಯರ ಚಿತ್ ಅನ್ನುವಂತಹ ಜ್ಞಾನ ಕುಂಡದಲ್ಲಿ ಹುಟ್ಟು ಬಂದಿದ್ದಳು ಆ ಲಲಿತಾ ತ್ರಿಪುರ ಸುಂದರಿ. ಅಂತಹ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಮಹಾಹೋಮವನ್ನು ಇದೇ 8ನೇ ತಾರೀಕು 5ನೇ ತಿಂಗಳು ನಮ್ಮ ಯುಗಾದಿ ವರ್ಷದ ಮೊದಲನೆಯ ಅಮಾವಾಸ್ಯೆಯಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಅಮಾವಾಸ್ಯ ತಿಥಿಯಂದು ಬಹಳಷ್ಟು ಶ್ರೇಷ್ಠದ ಭಾವಗಳು ತಮ್ಮೆಲ್ಲರಿಗೂ ಸಹ ಬರಬೇಕು. ಎಲ್ಲರ ಬದುಕಿನಲ್ಲೂ ಏಳಿಗೆಗಳು ಉಂಟಾಗಬೇಕು. ಯಾವುದೇ ರೀತಿಯಾದಂತಹ ಕೃತಿಮ ದೋಷಗಳು, ಮಾಟಮಂತ್ರ ದೋಷಗಳು, ಶತ್ರುಕಾಟಗಳು, ಹಿತಶತ್ರುಕಾಟಗಳು, ಗ್ರಹಬಾಧೆಗಳು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರೋದಿಲ್ಲ, ಮಾನಸಿಕವಾಗಿ ಚಿಂತನೆಗಳನ್ನು ಮಾಡ್ತಾ ಇರ್ತೀರಿ, ಕುಟುಂಬದಲ್ಲಿ ತೊಂದರೆಗಳು, ತಾಪತ್ರೆಗಳು, ಮದುವೆನೇ ಆಗ್ತಾ ಇಲ್ಲ, ಮದುವೆ ಆಗಿದ್ದರೂ ಗಂಡ ಹೆಂಡತಿ ಚೆನ್ನಾಗಿಲ್ಲ, ಕುಟುಂಬದಲ್ಲಿ ಏನೋ 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 ಸುಮ್ಮನೆ ನಕಾರಾತ್ಮಕ ಶಕ್ತಿಗಳು ಬರ್ತಾ ಇದ್ದಾವೆ, ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳಿಗೂ ಸಹ ಅಮ್ಮನವರ ಒಂದು ರಕ್ಷೆಯೂ ಬೇಕು. ಆ ಹೋಮದಲ್ಲಿ ನಾವು ನಿಮಗೆ ಕೊಡುವಂತಹ ರಕ್ಷಾ ಪ್ರಸಾದವನ್ನು ತಾವು ಪ್ರತಿಯೊಬ್ಬರೂ ಸಹ ಇಟ್ಟುಕೊಂಡು ಮನೆಯಲ್ಲಿಡ್ತಾ ಪೂಜೆ ಮಾಡ್ತಾ ಬನ್ನಿ. ಅದರಿಂದ ಒಳ್ಳೆ ರೀತಿಯಾದಂತಹ ಏಳಿಗೆಯನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ದೇವರ ಪೂಜೆಯನ್ನು 8ನೇ ತಾರೀಕು ಅಮಾವಾಸ್ಯ ಎಂದು ನಾವು ಮಾಡ್ತಾ ಇದ್ದೇವೆ. ಆ ಪೂಜೆಗೆ ತಾವೆಲ್ಲರೂ ಬಂದು ಆ ದೇವಿಯ ಪೂಜೆಯನ್ನು ಮಾಡ್ತಾ ಸಂಪೂರ್ಣವಾದಂತಹ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಸಹ ಶುಭವಾಗಲಿ, ಏಳಿಗೆಗಳು ಉಂಟಾಗಲಿ. ನಿಮ್ಮೆಲ್ಲರ ಸುಖೀ ಜೀವನಕ್ಕೆ ಆ ತಾಯಿ ಶ್ರೀ ಲಲಿತಾಂಬಿಕೆಯ ಪೂಜೆಯೇ ಕಾರಣವಾಗಿ ಇರಲಿ. ಅಂತಹ ಲಲಿತಾಂಬಿಕೆಯ ಪೂಜೆಯನ್ನು 8ನೇ ತಾರೀಕು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬರಬಹುದು. ಎಲ್ಲ ರೀತಿಯ ದೋಷಗಳ ನಿವಾರಣೆಗೆ ಅಮ್ಮನವರು ದಾರಿ ಮಾಡಿಕೊಡ್ತಾರೆ. ಇನ್ನು ಅದೇ ರೀತಿಯಾಗಿ ಸಾಮಾಜಿಕ ಪರಿಹಾರ, ಈಗಾಗಲೇ ಬೇಸಿಗೆಯ ತುಂಬ ಬಿಸಿಯ ಪ್ರಭಾವಗಳು ಉಂಟಾಗ್ತಾ ಇದೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ಅಂಥದ್ರಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇನ್ನಷ್ಟು ತೊಂದರೆ. ನಗರ ಪ್ರದೇಶಗಳಲ್ಲಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ತುಂಬ ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿಯನ್ನು ನಿಮ್ಮ ಬದುಕಿನಲ್ಲಿ ನೀವು ಕಾಣಬಹುದು. ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮ್ಮ ಜೀವನಕ್ಕೆ ಬಂದು ಸೇರುತ್ತೆ. ಅದರಿಂದ ಇನ್ನಷ್ಟು ಶುಭದ ವಾತಾವರಣವನ್ನು ನೀವು ನಿಮ್ಮ ಬದುಕಿನಲ್ಲಿ ಅನುಭವಿಸಿಕೊಳ್ಳಬಹುದು. ಸೊ ಒಟ್ಟಾರೆಯಾಗಿ ಶುಭ ರೀತಿಯಾದ ವಾತಾವರಣವನ್ನು ನೀವು ಅನುಭವಿಸ್ತೀರಿ, ಒಳ್ಳೆ ರೀತಿಯಾದಂತಹ ಏಳಿಗೆಯನ್ನು ನೀವು ನಿಮ್ಮ ಬದುಕಿನಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಒಂದು ಸಾಮಾಜಿಕ ಪರಿಹಾರದ ಜೊತೆಗೆ ಅಮ್ಮನವರ ಪೂಜಾ ಆರಾಧನೆಗಳನ್ನು ಮಾಡಿ ಶುಭವಾಗಲಿ, ತಮ್ಮೆಲ್ಲರಿಗೂ ಸಹ ಒಳಿತಾಗಲಿ.
ಕರ್ಕಾಟಕ ರಾಶಿಯವರ ಗುರುಬಲ 2024 ವಿಶೇಷವಾದಂತಹ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.